ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರೋರು ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ದೇವರಾಜ್ ಸರ್ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ಇಂಟರ್ವ್ಯೂ ಮಾಡಿದಾಗೆಲ್ಲ ಹೇಳ್ತಾರೆ, ಪ್ರಜ್ವಲ್ ಸರ್ ಜೊತೆ ಮಾಡ್ತಿದ್ದೀರ ಸಿನಿಮಾ, ಅವ್ರ ಅಪ್ಪನ ಮೀಟ್ ಮಾಡಿದ್ರ, ದೇವರಾಜ್ ಸರ್ನ ಮೀಟ್ ಮಾಡಿದ್ರ ಅಂತ. ಒಂದು ವರ್ಷ ಕೆಲಸ ಮಾಡಿದ್ವಿ, ಫೈನಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಐ ಥಿಂಕ್ 6ನೇ ತಾರೀಕು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಒಂದು ರಿಯಾಲಿಟಿ ಶೋ ಮಾಡಿದೆ ಡ್ಯಾನ್ಸ್, ಅದರಲ್ಲಿ ದೇವರಾಜ್ ಸರ್ರು ಜಡ್ಜ್ ಆಗಿದ್ರು. ಸೊ ಮೊದಲನೇದಾಗಿ ನೀನು ಹೀರೋಯಿನ್ ಆಗ್ತೀಯ ಅಮ್ಮ ಮುಂದೆ ಅಂತ ಹೇಳಿದ್ದು ನನಗೆ ದೇವರಾಜ್ ಸರು. ನೀವು ರಿಯಾಲಿಟಿ ಶೋನಲ್ಲಿ ನಾನು ಮಾಡಿದ್ದೆ ಸರ್, ನೀವು ಜಡ್ಜ್ ಆಗಿದ್ರಿ. ಸೊ ಇವತ್ತು ಅವ್ರ ಮಗನ ಜೊತೆ ನಾನು ಆ್ಯಕ್ಟ್ ಮಾಡಿ ಅವ್ರ ಮುಂದೆ ಹೀರೋಯಿನ್ ಆಗಿ ನಿಂತಿದ್ದೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ದರ್ಶನ್ ಸರ್ ಬಗ್ಗೆ ಹೇಳಬೇಕು, ನಾನು ಮಾಡಿರೋ 4 ಸಿನಿಮಾಗೂ ಬಂದಿದ್ದಾರೆ ಸರು ಗೆಸ್ಟ್ ಆಗಿ ಸಪೋರ್ಟ್ ಮಾಡೋಕ್ಕೆ. ಸಿನಿಮಾ ಮಾಡೋದು ಒಂದೇ ಬಾಕಿ ಅವ್ರ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟ್ ಮೀನ್ಸ್ ಅ ಲಾಟ್ ಟು ಅಸ್. ಪ್ರತಿಯೊಂದು ಸತಿನು ಕರೆದಾಗ ನೀವು ಅಷ್ಟೇ ಪ್ರೀತಿಯಿಂದ ಬರ್ತೀರಾ. ಸೊ ಈ ಪ್ರೀತಿ ನಾವು ನಿಮ್ಮ ಮೇಲೆ ಎಷ್ಟು ಇಟ್ಟಿರ್ತೀರೋ ಅದಕ್ಕಿಂತ ಮೇಲೆ ನೀವು ನಮ್ಮ ಮೇಲೆ ತೋರಿಸ್ತೀರಾ. ಸೊ ಥ್ಯಾಂಕ್ ಯು ಇಡೀ ಜೆಂಟಲ್ಮೆನ್ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ, ಪ್ರಜ್ವಲ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಬಿಕಾಸ್ ಜೆಂಟಲ್ಮೆನ್ ಅಂದರೆ ಪ್ರಜ್ವಲ್ ಸರ್, ಪ್ರಜ್ವಲ್ ಸರ್ ಅಂದರೆ ಜೆಂಟಲ್ಮೆನ್. ಟೈಟಲ್ನ ಅವರು ಪ್ರಜ್ವಲ್ ಸರ್ನ ನೋಡಿ ಇಟ್ಟಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕಥೆಗೆ ಮೀರಿದ್ಕಿಂತ ಅದು ಅವರ ವ್ಯಕ್ತಿತ್ವಕ್ಕೆ ತುಂಬಾ ಸೂಟ್ ಆಗುತ್ತೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಸಂಜಯ್ ವಿಜಯ್ ಸರ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬಾ ಖುಷಿ ಆಯಿತು. ಇಡೀ ಟೀಮ್ ವಾಸ್ ಆಲ್ವೇಸ್ ಸಪೋರ್ಟಿವ್. ಗುರು ಸರ್ ನನ್ನ ಪಡ್ಡೆಹುಲಿ ಸಿನಿಮಾ ಹಾಕೊಂಡು ತಿರ್ಗಾ ಮೆಚ್ಚುಗೆ ಬಂದು ಮತ್ತೆ ಅವರು ಫಸ್ಟ್ ಪ್ರೊಡಕ್ಷನ್ ಅಂತ ಹಾಕೊಂಡಿದ್ದಾರೆ. ಸೊ ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಬ್ಯಾನರಲ್ಲಿ ಸಾಕಷ್ಟು ಸಿನಿಮಾ, ಇನ್ನಷ್ಟು ಹೆಚ್ಚು ಹೆಚ್ಚು ಸಿನಿಮಾ ಬರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಆ್ಯಂಡ್ ಜಡೇಜ್ ಸರ್ ಅವರು ಮಾತಾಡೋದು ತುಂಬ ಕಡಿಮೆ, ಬಟ್ ತಲೆ ಮಾತ್ರ ಓಡ್ತಾನೆ ಇರುತ್ತೆ. ಅದು ನಮ್ಮ ಟ್ರೇಲರ್ ಮುಖಾಂತರ ಆಗಲೇ ನೋಡಿದ್ದೀವಿ. ಸೊ ಅವ್ರಿಗೆ ಮೊದಲನೇದಾಗಿ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ